ನಮಸ್ಕಾರ ಫೇಸ್ ಟು ಫೇಸ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀನಾಥ್ ಜೋಶಿ ಇವತ್ತು ನಮ್ಮೊಂದಿಗೆ ರಾಜಕಾರಣಿ ಚಿತ್ರ ನಿರ್ಮಾಪಕರು ಹಾಗೂ ಸಾಕಷ್ಟು ಜನಪರ ಕೆಲಸವನ್ನು ಮಾಡಿಕೊಂಡು ತಮ್ಮಷ್ಟಕ್ಕೆ ತಾವಿದ್ದಂಥ ಸಿ ಆರ್ ಮನೋಹರ್ ಅವರಿದ್ದಾರೆ ಅವ್ರ ಜೊತೆ ನಾವು ಇವತ್ತು ಬಿಚ್ಚು ಮನಸ್ಸಿನಿಂದ ಸಾಕಷ್ಟು ಮಾತನಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸಿ ಆರ್ ಮನೋಹರ್ ಅವರು ಹೇಗಿದ್ದೀರಿ ತುಂಬ ಚೆನ್ನಾಗಿದ್ದೀನಿ ಸರ್ ಹೇಗೆ ನಡೀತಾ ಇದೆ ರಾಜಕೀಯ ಇಲ್ಲ ನಡೀತಾ ಇದೆ ಈ ಪ್ರಶ್ನೆ ನಿಮಗೆ ಯಾಕೆ ಕೇಳ್ತೀನಿ ಕೇಳಿದ್ರೆ ಬೇರೆಯವರಾದರೆ ನನ್ನ ಎದುರಿಗೆ ಬಂದು ಕೂತ್ಕೊಳ್ಳೋವಂಥ ರಾಜಕೀಯದವ್ರು ಆಗಿದ್ದರೆ ರಾಜಕೀಯ ಹೇಗಿದೆ ಅಂತ ಕೇಳ್ತೀನಿ ನಿಮಗೆ ಯಾಕೆ ಹೇಳ್ತೀನಿ ಕೇಳಿದರೆ ಒಂದು ಕಡೆ ನನಗೆ ಕಾಣ್ತಾ ಇರೋದು ಎಮ್ ಎಲ್ ಸಿ ಮನೋಹರ್ ಇನ್ನೊಂದು ಕಡೆ ಕಾಣ್ತಾ ಇರೋವಂಥದ್ದು ಚಿತ್ರ ನಿರ್ಮಾಪಕ ಮನೋಹರ್ ಇನ್ನೊಂದು ಕಡೆ ಕಾಣ್ತಾ ಇರೋಂಥದ್ದು ಉದ್ಯಮಿ ಮನೋಹರ್ ಮತ್ತೊಂದು ಕಡೆ ಕಾಣ್ತಾ ಇರೋದು ಏನಕ್ಕೆ ಕೇಳಿದ್ರೆ ಸಮಾಜ ಸೇವಕ ಮನೋಹರ್ ಹಾಗಾಗಿ ಕೇಳ್ತಾ ಇದ್ದೀನಿ ಸರ್ ಹೇಗಿದ್ದೀರಿ ತುಂಬ ಚೆನ್ನಾಗಿದ್ದೀನಿ ಸರ್ ಹೇಗೆ ನಡೀತಿದೆ ಸರ್ ಸರ್ಕಾರ ಹೇಗೆ ನಡೀತಿದೆ ನಿಮ್ಮ ಸಹ ರಾಜಕಾರಣ ಸುಸೂತ್ರವಾಗಿ ನಡೀತಾ ಇದೆ ಅಂದರೆ ಈ ಗೊಂದಲಗಳ ಮಧ್ಯವೂ ನೀವು ಸುಸೂತ್ರ ಅಂತೀರಲ್ಲ ಅದು ಹೇಗೆ ಅಂತ ಸನ್ಮಾನ್ಯ ಮಾಜಿ ಪ್ರಧಾನಿಗಳಾದಂಥ ಸನ್ಮಾನ್ಯ ದೇವೇಗೌಡ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣ ಅವರು ತುಂಬ ಅನುಭವಿ ಅನುಭವಿ ರಾಜಕಾರಣಿಗಳಾಗಿದ್ದಾರೆ ಇದು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅವರು ಇವತ್ತು ಎಲ್ಲ ಒಂದು ರೈತರ ಪರವಾಗಿ ಮತ್ತು ಒಂದು ಆಡಳಿತ ರೂಢ ಅವರಿಗೆಲ್ಲ ಪ್ರತಿಯೊಂದು ಅವರಿಗೆ ಇರೋದ್ರಿಂದ ತುಂಬ ಸುಸೂತ್ರವಾಗಿ ಸರ್ಕಾರನ ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ ಕುಮಾರಸ್ವಾಮಿಯವರು ಸರ್ಕಾರವನ್ನು ಸುಸೂತ್ರವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ ಆದರೆ ಆ ಥರ ನಮಗಂತೂ ಕಾಣಿಸ್ತಾ ಇಲ್ಲ ಅವ್ರಿಗಂತೂ ನೆಮ್ಮದಿ ಇಲ್ಲ ನನಗನ್ನಿಸ್ತಾ ಇದೆ ಈಗ ಸಮ್ಮಿಶ್ರ ಸರ್ಕಾರ ಅಂದಮೇಲೆ ಸಣ್ಣ ಪುಟ್ಟ ಬಂದೇ ಬರ್ತವೆ ಈಗ ಒಂದು ಮನೆ ಅಂದಮೇಲೆ ಒಂದು ನಾಲ್ಕೈದು ಜನ ಇದ್ದರೆ ಮನೆಯಲ್ಲಿ ಒಬ್ಬೊಬ್ಬರ ಅಭಿಪ್ರಾಯ ಒಂದು ಇರ್ತದೆ ಮನೆಯಲ್ಲಿ ಕೂಡ ಅದು ಸಮಥಿಂಗ್ ಕಾಣ್ತಾ ಇರ್ತವೆ ಆದರೆ ಈ ಒಂದು ಎರಡು ದೊ ಪಕ್ಷಗಳು ಸೇರಿ ಇವತ್ತು ಸರ್ಕಾರ ಮಾಡಿ ಅದರ ಒಂದು ನೇತೃತ್ವನ ವಹಿಸಬೇಕು ಅಂದರೆ ತುಂಬ ಕಷ್ಟ ಇರುತ್ತೆ ಆದರೆ ಕುಮಾರಣ್ಣನನ್ನು ನಾವು ಈಗ ಎರಡನೇ ಸಾರಿ ಎಮ್ ಎಲ್ ಎ ಮುಖ್ಯಮಂತ್ರಿಯಾಗಿ ನೋಡ್ತಾ ಇರೋವಂಥದ್ದು ಅವರು ಹಿಂದೆ ಮುಖ್ಯಮಂತ್ರಿ ಆದಾಗಲೂ ಸಹ ಸಮ್ಮಿಶ್ರ ಸರ್ಕಾರವೇ ಆದರೆ ಆಗ ಅವರು ಯಾವ ರೀತಿ ಕೆಲಸ ಮಾಡಿದರು ಯಾವ ರೀತಿ ಅವರಿಗೆ ಫ್ರೀ ಹ್ಯಾಂಡ್ ಇತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾಂಗ್ರೆ ಸಮ್ಮಿಶ್ರ ಸರ್ಕಾರದಲ್ಲಿ ಈಗ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಅದು ಇಲ್ಲ ಇಲ್ಲ ಈಗ ಕುಮಾರಣ್ಣ ಅವರು ಅವರು ಯಾರಿಗೂ ಹೆದರುವಂಥ ಮನುಷ್ಯ ಅಲ್ಲ ಅವರು ಅವರು ಒಂಥರ ಜನಪರ ಕೆಲಸಗಳು ಮಾಡಬೇಕು ರೈತರಿಗೆ ಒಳ್ಳೆಯದಾಗಬೇಕು ಮತ್ತು ನಮ್ಮ ನಾಡಿನ ರಕ್ಷಣೆ ಒಂದು ಜಲ ಒಂದು ನೀರಿನ ವಿಚಾರ ಇರ್ಬೋದು ಒಂದು ನಮ್ಮ ನಾಡಿನ ರಕ್ಷಣೆ ವಿಚಾರದಲ್ಲಿರ್ಬೋದು ಅವ್ರಿಗಿರ್ತಕ್ಕಂಥ ಒಂದು ಕಾಳಜಿಗೆ ಅವ್ರು ಕಾಂಪ್ರಮೈಸ್ ಆಗೋಲ್ಲ ಅವ್ರ ನೇಚರ್ ಹಾಗೆ ಅವರು ಮನಸ್ಸಿಗೆ ಬಂದಾಗ ಏನು ಬೇಕಾದರೂ ಮಾಡ್ತಾರೆ ಅವರು ಅಂಥ ಒಬ್ಬ ವ್ಯಕ್ತಿ ಒಬ್ಬ ಒಬ್ಬ ಒಂದು ಭಾವನಾತ್ಮಕ ಜೀವಿ ಅಂತ ಹೇಳ್ಬೋದು ಅವ್ರನ್ನ ಅವ್ರಿಗೆ ಯಾರಾದರೂ ಕಷ್ಟ ಅಂತ ಬಂದಲ್ಲಿ ತುಂಬಾ ಒಂದು ಮನಸ್ಪೂರ್ತಿಯಾಗಿ ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ನನಗಂತೂ ಅಭಿಮಾನ ಇದೆ ಕೇಳಿದ್ರೆ ಅವ್ರ ಹೆಂಗರಳಿನ ಒಬ್ಬ ವ್ಯಕ್ತಿ ನಿಜ ಯಾಕೆ ಅವ್ರ ಹತ್ರ ಯಾರೇ ಹೋಗಿ ತ್ರಾಹಿ ಅಂತಂದ್ರೆ ಅವರಿಗೆ ಸಹಾಯ ಮಾಡುವಂತ ಮಾಡಬೇಕು ಮಾಡಬೇಕು ಅಂತ ಹೇಳೋ ಕಾಳಜಿ ಅಂತೂ ಇದೆ ಆದರೆ ಆ ಕಾಳಜಿ ಕಾರ್ಯರೂಪಕ್ಕೆ ಬರುವಲ್ಲಿಗೆ ಕಾರ್ಯರೂಪಕ್ಕೆ ತರುವಲ್ಲಿಗೆ ಅವರಿಗೆ ಕೈ ಸಾಕಾಗ್ತಾ ಈಗ ಇಡೀ ದೇಶದಲ್ಲೇ ಯಾವುದೇ ರಾಜ್ಯ ಕೂಡ ಇಂಥ ಒಂದು ನಿರ್ಧಾರ ಕೈಗೊಂಡಿಲ್ಲ ಒಂದು ಸಾಲಮನ್ನಾ ಒಂದು ಯೋಜನೆ ಇರ್ಬೋದು ಈಗ ಇಂದಿನ ಸರ್ಕಾರದಲ್ಲಿರ್ತಕ್ಕಂಥ ಒಂದು ಜನಪರ ಕಾರ್ಯಕ್ರಮಗಳನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಾಗ್ತದೆ ಮತ್ತು ಈಗ ಪ್ರತಿಯೊಬ್ಬ ಶಾಸಕರಿಗೂ ಸಮಾಧಾನ ಮಾಡಬೇಕಾಗ್ತದೆ ಅವರು ಅಭಿವೃದ್ಧಿಗೆ ಒಂದು ಸಹಕಾರ ಕೊಡಬೇಕಾಗ್ತದೆ ಮತ್ತು ಅದೇ ರೀತಿ ಸರ್ಕಾರನೂ ಕೂಡ ಸುಭದ್ರವಾಗಿ ನಡೆಸ್ಕೊಂಡು ಹೋಗ್ಬೇಕಾಗ್ತದೆ ಟಿಕೆಟ್ ಕೊಡುವಂಥ ಸಂದರ್ಭದಲ್ಲಿ ಸ ಭಾಳಷ್ಟು ವೇಟ್ ಮಾಡಿಸಿದರು ವೇಟ್ ಮಾಡಿಸಿದ್ದಲ್ಲ ಸರ್ ಅದು ಆಕ್ಚುಲಿ ನಾನು ಎಮ್ ಎಲ್ ಸಿ ಇದ್ದೀನಿ ಇನ್ನು ಮೂರು ವರ್ಷ ನನಗೆ ತ್ರೀ ಆ್ಯಂಡ್ ಹಾಫ್ ಇಯರ್ಸ್ ಟರ್ಮ್ ಇತ್ತು ಆದರೂ ಎಮ್ ಎಲ್ ಎ ಸ್ಥಾನಕ್ಕೆ ನಾನು ಕೇಳ್ತಾ ಇರೋದು ನಿಮಗೆ ಟಿಕೆಟ್ ಗೊತ್ತಾಯ್ತು ಅದು ಕುಮಾರಣ್ಣ ಅವರು ಬೇಡ ನನ್ನ ಕಂಟೆಸ್ಟ್ ಮಾಡೋದು ಬೇಡ ಅಂತ ಅವ್ರ ಮನಸ್ಸಲ್ಲಿತ್ತು ಎಲ್ಲ ಒಂದು ಕಡೆ ಆಮೇಲೆ ಲಾಸ್ಟ್ ಮಿನಿಟ್ ಅಲ್ಲಿ ನಾನು ಎಂಟ್ರಾಗಿದ್ದು ಕೋಲಾರ ಚಿಂತಾಮಣಿ ಬಾಗೇಪಲ್ಲಿ ಈ ಭಾಗದಲ್ಲಿ ಜೆ ಡಿ ಎಸ್ಗೆ ಸಿ ಆರ್ ಮನೋಹರ್ ಅಂತಂದರೆ ಎ ಟಿ ಎಮ್ ಹೌದಾ ಎಲ್ಲ ಏನಿಲ್ಲ ಒಂದು ಫ್ಯಾಮಿಲಿ ಇದ್ದಾಗೆ ನನ್ನನ್ನ ಆ ಮನೆ ಮಗ ನೋಡ್ದಂಗ ನೋಡ್ತಾರೆ ಕಡಾ ಖಂಡಿತವಾಗಿ ನಿಲ್ಲೋದ್ ಬೇಡ ಅಂತಿತ್ತು ನಾನು ಒಳ್ಳೆ ಚಿಕ್ಕ ಮಕ್ಕಳ ತರ ಚಾಕ್ಲೇಟ್ ನನಗೆ ಬೇಕೇ ಬೇಕು ಅಂತೇಳಿ ಸ್ವಾಮಿ ಅವರ ಲೆಕ್ಕಾಚಾರ ಎಲ್ಲ ಒಂದ್ ಕಡೆ ಸರಿ ಇತ್ತು ಸರಿ ಸರಿ ಅವ್ರ ಸರಿ ಇತ್ತು ಯಾಕಂದ್ರೆ ಅವ್ರ ಮನಸ್ಫೂರ್ತಿಯಾಗಿ ನನ್ಗೆ ಆಶೀರ್ವಾದ ಮಾಡಿದ್ದು ಎಲ್ಲಾ ಗೆದ್ದಿದ್ದೀನಿ ನನ್ನ ಜೀವನದಲ್ಲಿ ಸರಿ ಸರ್ ಈಗ ನಾನು ನಿಮ್ಮ ರಾಜಕೀಯ ಪ್ರವೇಶ ಇರ್ಬೋದು ಅಥವಾ ರಾಜಕೀಯದ ಮುಂದಿನ ನಿಲುವುಗಳು ಅದಕ್ಕಿಂತಲೂ ಪ್ರಮುಖವಾಗಿ ನಾನು ನಿಮಗೆ ಕೇಳಲೇಬೇಕಾಗಿರುವಂಥದ್ದು ಚಿತ್ರರಂಗದ ಬಗ್ಗೆ ನಿಮ್ಮ ಈಗ ಬಹುನಿರೀಕ್ಷಿತ ಬಹು ನಿರೀಕ್ಷಿತ ವಿಲನ್ ಚಿತ್ರದ ಬಗ್ಗೆ ಎಲ್ಲ ಮಾತಾಡೋಣ ಸಿ ಆರ್ ಮನೋಹರ್ ಅವರು ರಾಜಕೀಯಕ್ಕೆ ಬಂದರು ಉದ್ಯಮಿಯಾಗಿದ್ದರು ಚಿತ್ರ ನಿರ್ಮಾಪಕರಾಗಿದ್ದರು ಹಾಗೆ ನಿಮ್ಮ ತೀರಾ ಸಣ್ಣ ವಯಸ್ಸಿನಿಂದ ಉದ್ಯಮಕ್ಕೆ ಬಂದಂಥವ್ರು ನಾನು ತಿಳಿದಾಗೆ ನೀವು ಆರಂಭಿಕ ಕೃಷಿ ಕುಟುಂಬದಿಂದ ಬಂದರೂ ಕೂಡ ಫ್ಲೋರಿಕಲ್ಚರ್ ಮಾಡ್ತಾಯಿದ್ರಿ ನಾನು ತಿಳ್ಕೊಂಡಾಗೆ ರಾಜಕೀಯಕ್ಕೆ ಹೇಗೆ ಬಂದಿರಿ ಸರ್ ನಾನು ಸುಮಾರು ವೆನ್ ಐ ವಾಸ್ ನೈಂಟೀನ್ ಇಯರ್ಸ್ ಓಲ್ಡ್ ನಾನು ಎಂಟ್ರಪ್ರಿನರು ನನಗೆ ಏನಾದರೂ ಮಾಡಬೇಕು ಜೀವನದಲ್ಲಿ ಒಂದು ಸಾಧನೆ ಮಾಡಬೇಕು ಸಮಾಜಕ್ಕೆ ಒಳ್ಳೆಯದಾಗಬೇಕು ಒಂದು ಮಾದರಿಯಾಗಿ ಜೀವನ ಮಾಡಬೇಕು ಅನ್ನೋ ವ್ಯಕ್ತಿ ನಾನು ನಾನು ಹುಟ್ಟು ಬೆಳೆದಿದ್ದು ಹಳ್ಳಿಯಲ್ಲಿ ಚೌಡದೇನಹಳ್ಳಿ ಸರ್ಜಾಪುರ ನಮ್ಮ ಸರ್ಜಾ ಇದೇ ಬೆಂಗಳೂರು ಅರ್ಬನ್ನೇ ಸರ್ಜಾಪುರ ಆನೆಕಲ್ ತಾಲೂಕು ಒಂದು ಕೃಷಿ ಕುಟುಂಬ ನಮ್ಮ ತಂದೆ ಒಬ್ಬರು ಒಬ್ಬ ಸರ್ಕಾರಿ ನೌಕರರಾಗಿದ್ದರು ಇಡೀ ನಮ್ಮ ಕುಟುಂಬ ಒಂದು ಜಾಯಿಂಟ್ ಫ್ಯಾಮಿಲಿ ನಮ್ಮದು ಅದರಲ್ಲಿ ನಮ್ಮ ಚಿಕ್ಕಪ್ಪ ಒಬ್ಬರು ಪಿ ಎಲ್ ಡಿ ಬ್ಯಾಂಕ್ ಪ್ರೆಸಿಡೆಂಟ್ ಆಗಿದ್ದರು ಸನ್ಮಾನ್ಯ ಕುಮಾರಣ್ಣ ಅವರು ಲೋಕಸಭಾ ಸದಸ್ಯರಾಗಿದ್ದಾಗ ನಮ್ಮಲ್ಲಿ ಎಮ್ ಎಲ್ ಸಿ ದಿವ್ಯಂಗತ ವಿ ವೆಂಕಟರಮಣ ಅವರು ವೆಂಕಟರಮಣ ಅವರಿದ್ದರು ಆ ಫ್ಯಾಮ್ಲಿ ನಮ್ಮದು ಆ ಒಂದು ಅವರ ಒಂದು ಮಾರ್ಗದರ್ಶನ ನಮ್ಮ ತಂದೆ ಅವರೆಲ್ಲ ಒಟ್ಟಿಗೆ ಇದ್ದಂಥವ್ರು ಈಗ ರಾಜಕೀಯ ಬಿಟ್ಟು ನಿಮ್ಮ ವೃತ್ತಿ ಬದುಕಿಗೆ ಮಾತಾಡ್ತೀನಿ ವಿಲನ್ ಈಗ ಭಾಳ ಸದ್ದು ಮಾಡ್ತಾ ಇರುವಂಥದ್ದು ಬಹಳ ಕನಸನ್ನು ಇಟ್ಕೊಂಡಿದಿರಿ ಆ ಪಿಚ್ಚರ್ ಮೇಲೆ ಆ ಚಿತ್ರ ನಿರ್ಮಾಣ ಮಾಡುವಾಗ ಬಾ ನೀವು ಭಾಳಷ್ಟು ಅದಕ್ಕೆ ಶ್ರಮ ಹಾಕಿದ್ದೀರಿ ಅಂತ ಗೊತ್ತಾಗಿದೆ ಯಾಕೆ ಕೇಳಿದ್ರೆ ಘಟಾನುಘಟ ಎರಡು ನಾಯಕರನ್ನು ಒಟ್ಟು ಮಾಡಿಕೊಂಡು ವಿದೇಶದಲ್ಲೆಲ್ಲ ಶೂಟ್ ಮಾಡೋದಂದರೆ ಹುಡುಗಾಟೋದು ಮಾತಲ್ಲ ಇದು ಬಾಯ್ ಮಾತಲ್ಲ ಅಂಥದ್ದನ್ನು ನೀವು ಕೈ ಹಾಕಿದ್ರಿ ಸಕ್ಸಸ್ ಆಗ್ತಾಯಿದ್ದೀರಿ ಸಿ ಆರ್ ಮನೋಹರ್ ಎಷ್ಟು ಸಿ ಆರ್ ಹಾಕಿದ್ರು ಸರ್ ಅದಕ್ಕೆ ಏನಿಲ್ಲ ಎಲ್ಲರೂ ಮಾಡೋ ಹಾಗೆ ನಾವು ಮಾಡಿದ್ದೀವಿ ಎಷ್ಟು ಹಾಕಿದ್ದೀರಿ ಇಲ್ಲ ಸ್ವಲ್ಪ ಹೆಚ್ಚಿಗೆ ಬಡ್ಜೆಟ್ ಜಾಸ್ತಿನೇ ಆಗಿದೆ ಆದರೆ ಐ ಆಮ್ ಹ್ಯಾಪಿ ನನಗೇನು ಅಂತ ನೀವು ಹಾಕಿದದು ಹಾಕಿದಷ್ಟು ಸಿಆರ್ ಬರ್ತದೆ ಆಲ್ರೆಡಿ ಬಂದಿದೆ ಬಂದಿದೆ ಅಂದರೆ ಆಲ್ರೆಡಿ ಬಂದಿದೆ ಒಳ್ಳೆ ಬಿಸ್ನೆಸ್ ಆಗಿದೆ ಅಂದರೆ ಎನ್ ಆರ್ ಎ ಕೊಟ್ಟಿದ್ದೀನಿ ನಾನು ಒಂದು ನಾನ್ ರಿಕವರೇಬಲ್ ಅಡೌನ್ಸ್ ಅಂತ ಹೇಳ್ತೀವಿ ಎಲ್ಲ ಏರಿಯಾನು ಸೋಲ್ಡ್ ಔಟ್ ಆಗಿದೆ ಮತ್ತು ಸ್ಯಾಟ್ಲೈಟು ಪ್ರತಿಯೊಂದು ಕಡೆಯಿಂದ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿ ನನಗೆ ಒಳ್ಳೆ ಬಿಸ್ನೆಸ್ ಆಗಿದೆ ಈ ಈ ಚಿತ್ರದ ಚಿತ್ರ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಘಟಾನುಘಟಿ ಆಗಲಿ ಅಂದರೆ ನಾನು ಎರಡು ನಾಯಕರನ್ನ ಇಟ್ಕೊಂಡು ಹೋಗ್ತೀರಿ ಅಂಥ ಸಂದರ್ಭದಲ್ಲಿ ನಿಮ್ಗೆ ಅದು ಅನುಭವ ಏನು ನನಗೊಂಥರ ಇಬ್ಬರು ಇಬ್ಬರು ಬ್ರದರ್ಸ್ ಇದ್ದಾಗೆ ಶಿವಣ್ಣ ಶಿವಣ್ಣ ನನಗೆ ಫ್ಯಾಮ್ಲಿ ನಮ್ಮ ಮನೆಗೆ ಒಂಥರ ನಮ್ಮನ್ನು ಯಾವ ಶಿವಣ್ಣನೇ ಹಲವಾರು ಬಾರಿ ಹೇಳಿದ್ದಾರೆ ಯಾವ ರೀತಿ ಅಂದರೆ ಜಿಗೀತಾಕ ಇರ್ಬೋದು ಶಿವಣ್ಣ ಇರ್ಬೋದು ತುಂಬ ಪ್ರೀತಿಯಿಂದ ಮನೆಗೆ ಹೋದರೆ ತುಂಬ ಪ್ರೀತಿಯಿಂದ ಕಾಣ್ತಾರೆ ನನ್ನನ್ನು ಅದ್ದೂರಿಯಾಗಿ ಈಗಾಗಲೇ ಸೋಲ್ಡ್ ಔಟ್ ಆಗಿದೆ ಪ್ರಪಂಚದಾದ್ಯಂತ ಬಹಳ ಗಣಗಳಿಂದ ಜನ ಪ್ರೇಕ್ಷಕರು ಕಾಯ್ತಾ ಇದ್ದಾರೆ ಅದೆಲ್ಲವೂ ಆಸೆಯನ್ನು ನಿರಾಸೆ ಮಾಡೋದಿಲ್ಲ ಅಂತ ಹೇಳುವಂಥ ಭಾವನೆ ಇದೆ ಆದರೆ ಈ ಪ್ರೇಕ್ಷಕ ವರ್ಗದಲ್ಲಿ ಒಂದು ಮಾತುಗಳು ಕೇಳ್ಪಡ್ತಾ ಇದ್ದೀವಿ ನಾನೊಬ್ಬ ಪತ್ರಕರ್ತನಾಗಿ ನನ್ನ ಕ ನನ್ನ ಕೊಲೀಗ್ಸ್ ಆಡ್ತಾ ಇರೋಂಥ ಮಾತಿರ್ಬೋದು ಅಥವಾ ನಾನು ಜನರತ್ರ ಕೇಳಿದಂಥ ಮಾತು ಎರಡು ನಾಯಕರ ಫ್ಯಾನ್ಸ್ಗಳಲ್ಲಿ ಯಾರಿಗೆ ಜಾಸ್ತಿ ಸ್ಕೋಪ್ ಕೊಟ್ಟಿದ್ದಾರೆ ಅವರಿಗೆ ಇವರಿಗೆ ಅಂತ ಹೇಳುವಂಥ ಮಾತು ಈಗ ಶುರುವಾಗಿದೆ ಆ ಥರದ್ದು ಏನಾದ್ರು ಗೊಂದಲಗಳಿದೆಯಾ ಪಿಚ್ಚರಲ್ಲಿ ಸರ್ ಒಂದು ಸಿನಿಮಾ ಅಂದರೆ ಅದು ಒಂದು ಆಯಾ ಪಾತ್ರಕ್ಕೆ ನಾವು ಪ್ರಾಮುಖ್ಯತೆ ಕೊಡಬೇಕಾಗ್ತದೆ ಈಗ ಒಂದು ಮಹಾಭಾರತ ಅಂದರೆ ಶ್ರೀಕೃಷ್ಣ ಪಾತ್ರ ಶ್ರೀಕೃಷ್ಣ ಮಾಡಬೇಕಾಗ್ತದೆ ದುರ್ಯೋಧನ ಪಾತ್ರ ದುರ್ಯೋಧನ ಮಾಡಬೇಕಾಗ್ತದೆ ಅಲ್ವಾ ಈ ಶ್ರೀಕೃಷ್ಣ ಪಾತ್ರ ಜಾಸ್ತಿ ಇದೆ ದುರ್ಯೋಧನ ಪಾತ್ರ ಕಡಿಮೆ ಇದೆ ಅಂತ ಹೇಳೋಕ್ಕಾಗಲ್ಲ ಆ ಪಾತ್ರಕ್ಕೆ ಬೆಲೆ ಅವರು ಪ್ರತಿಯೊಬ್ಬ ಇಬ್ಬರು ಕೂಡ ಒಬ್ರಿಗಿಂತ ಒಬ್ಬರು ಟಫ ಆ್ಯಕ್ಟಿಂಗ್ ಕೊಟ್ಟಿದ್ದಾರೆ ಒಂದು ರಿಯಲಿ ವಂಡರ್ಫುಲ್ ಅಂದರೆ ಇಬ್ಬರು ಪರ್ಫಾರ್ಮ್ ಮಾಡಿದ್ದಾರೆ ಅಭಿಮಾನಿಗಳ ಅಭಿಮಾನಿಗಳ ಚಿತ್ರ ಫಿಲ್ಮ್ ರಿಲೀಸ್ ಆದಮೇಲೆ ಭವಿಷ್ಯ ಅಭಿಮಾನಿಗಳಲ್ಲಿ ಅಂಥ ವ್ಯತ್ಯಾಸ ಆ ಒಂದು ಪ್ರತಿಯೊಬ್ಬರು ಎಂಜಾಯ್ ಮಾಡ್ತಾರೆ ಅಂತ ಆ ರೀತಿ ಇದೆ ಶಿವಣ್ಣ ಫ್ಯಾನ್ಸು ಎಂಜಾಯ್ ಮಾಡ್ತಾರೆ ಸುದೀಪ್ ಸರ್ ಫ್ಯಾನ್ಸು ಎಂಜಾಯ್ ಮಾಡ್ತಾರೆ ಪ್ರತಿಯೊಬ್ಬರು ಫ್ಯಾನ್ಸು ಎಲ್ಲ ಹೀರೋಗಳ ಫ್ಯಾನ್ಸು ಕೂಡ ಎಂಜಾಯ್ ಮಾಡುವಂಥ ಪಿಕ್ಚರ್ ಇದು ಅಂದರೆ ಒಂಥರ ಏನು ಕೇಳಿದ್ರೆ ನೀವು ಹೇಗೆ ಮಲ್ಟಿ ಸ್ಟಾರ್ಗಳನ್ನು ಹಾಕೊಂಡು ಮಾಡಿದಿರೋ ಮಲ್ಟಿ ಮಲ್ ಮಲ್ಟಿ ಆ್ಯಂಗಲ್ ಮಲ್ಟಿ ಆ್ಯಂಗಲ್ ಮಲ್ಟಿ ಆ್ಯಂಗಲ್ ಅಂತೇಳಿ ಮಲ್ಟಿ ಪ್ರೇಕ್ಷಕರು ಈಗ ಒನ್ ಸೈಡ್ ಇಟ್ ಈಸ್ ನಾಟ್ ಒನ್ ಸೈಡ್ ಸಿನಿಮಾ ಇದೇನು ಪೂರ್ತಿ ಮಾಸ್ ಬರೀ ಮಾಸ್ ಕಡೆ ಹೋಗಲಿಲ್ಲ ಬರೀ ಸೆಂಟಿಮೆಂಟ್ ಇಲ್ಲ ಎಲ್ಲ ವರ್ಗದ ಜನ ಕೂತ್ಕೊಂಡು ನೋಡ್ತಕ್ಕಂಥ ಚಿತ್ರ ಒಂದು ಹೆಣ್ಮಕ್ಳು ಪ್ರತಿಯೊಬ್ಬರು ಇವತ್ತು ಫ್ಯಾಮಿಲಿ ಸಮೇತ ಮಕ್ಕಳು ಸಮೇತ ಹೋಗಿ ಪಿಕ್ಚರ್ ನೋಡುವಂಥ ಸಿನಿಮಾ ಇದು ಈಗ ನೀವು ಸುಮಾರಷ್ಟು ಪತ್ ಚಿತ್ರಗಳನ್ನು ನಿರ್ಮಾಣ ಮಾಡಿದ್ರಿ ಅದರಲ್ಲಿ ಗೆಲುವು ಸೋ ಸೋಲು ಗೆಲುವು ಸಾಮಾನ್ಯ ಅಂಥದ್ರಲ್ಲಿ ವಜ್ರ ಕಾಯ್ದಂಥ ಒಂದು ಸೂಪರ್ ಹಿಟ್ ಪಿಕ್ಚರ್ ಕೊಟ್ಟಿರೋದಿರ್ಬೋದು ಅದು ಬೇರೆ ಬೇರೆ ಈ ಎಲ್ಲದರಲ್ಲಿ ಈ ಎಲ್ಲವನ್ನ ಸೇರಿಸಿದಾಗ ಅಥವಾ ಹೋಲಿಸಿದಾಗ ವಿಲನ್ ಯಾವ ಆ್ಯಂಗಲಲ್ಲಿ ಕಾಣ್ಬೋದು ಯಾವ ಮಟ್ಟದಲ್ಲಿ ನಿಲ್ಲಬಹುದು ಇಲ್ಲ ನನಗೆ ಒಂದು ಚಿತ್ರರಂಗದಲ್ಲಿ ಒಳ್ಳೆ ಹೆಸರು ತಂದು ಕೊಟ್ಟಂಥ ಚಿತ್ರ ಇನ್ನೂ ಬಿ ಬಿಡುಗಡೆಗೆ ಮುಂಚೆನೇ ಚಿತ್ರರಂಗದಲ್ಲಿ ಒಂದು ಒಳ್ಳೆಯ ಹೆಸರು ತಂದು ಕೊಟ್ಟಿರ್ತಕ್ಕಂಥ ಚಿತ್ರ ದುಡ್ಡಲ್ಲೂ ಕೂಡ ಕೈ ಬಿಟ್ಟಿಲ್ಲ ಅದೇ ರೀತಿ ಗುಡ್ ಸೈನ್ ಇವತ್ತು ಟ್ರೈಲರ್ ರಿಲೀಸ್ ಮಾಡಿದ್ವಿ ಟ್ರೀ ಟೀಸರ್ಸು ರಿಲೀಸ್ ಮಾಡಿದಾಗ ಮಿಲಿಯನ್ ಗಟ್ಲೆ ಮಿಲಿಯನ್ ಗಟ್ಲೆ ಇವತ್ತಿಗೆ ಕನ್ನಡ ಇಂಡಸ್ಟ್ರಿನಲ್ಲಿ ಅಷ್ಟೊಂದು ದೊಡ್ಡ ವ್ಯೂವರ್ಸ್ ಯಾವುದು ಬಂದಿಲ್ಲ ಅಂಥ ಒಂದು ದೊಡ್ಡ ಯಶಸ್ಸು ಜನ ಕೊಟ್ಟರು ನಮ್ಮ ಪಿಚರ್ಗೆ ಮತ್ತು ಸಾಂಗ್ಸ್ ಬಿಟ್ಟಾಗೂ ಕೂಡ ಒಂದೊಂದು ಸಾಂಗು ಇಪ್ಪತ್ತು ಮಿಲಿಯನ್ನು ಇಪ್ಪತ್ತು ಮಿಲಿಯನ್ನು ಹದಿನೈದು ಮಿಲಿಯನ್ನು ಜನ ಇಪ್ಪತ್ತು ಮಿಲಿಯನ್ ಅಂದರೆ ಎರಡು ಕೋಟಿ ಜನ ವ್ಯೂವ್ಸು ಅಷ್ಟೊಂದು ಗುಡ್ ರೆಸ್ಪಾನ್ಸ್ ಒಳ್ಳೆ ಆಡಿಯೋ ಅರ್ಜುನ್ ಜನ್ಯ ಅವರು ಒಳ್ಳೆ ಆಡಿಯೋ ಕೊಟ್ಟಿದ್ದಾರೆ ಪ್ರೇಮ್ ಅವರು ಅವ್ರಿಗೆ ಸಾಹಿತ್ಯ ಅವ್ರಿಗೆ ಸಂಗೀತ ಅಂದರೆ ತುಂಬ ಇಷ್ಟ ಅದರಲ್ಲಿ ತುಂಬ ಇನ್ವಾಲ್ವ್ ಆಗ್ತಾರೆ ಅವರು ಆಡಿಯೋನಲ್ಲಿ ಅದೇ ರೀತಿ ಪಿಕ್ಚರಲ್ಲೂ ಕೂಡ ಪ್ರತಿಯೊಬ್ಬರೂ ಕೂಡ ಇದು ಒಂದು ಎಮೋಷ್ನಲ್ ಫೀಲ್ ಆಗ್ತಾರೆ ಸ ಕಮರ್ಷಿಯಲ್ ಜೊತೆಗೆ ಎಮೋಷ್ನಲ್ ಆಗಿ ಪ್ರತಿಯೊಬ್ಬರು ಒಂದು ಫ್ಯಾಮ್ಲಿ ಸಮೇತ ಚಿತ್ರ ನೋಡಿ ಖುಷಿಯಾಗಿ ಹೊರಗಡೆ ಬರ್ತವೆ ಅಂದರೆ ನೀವು ಎಲ್ಲೋ ಒಂದು ಕಡೆಗೆ ಎಲ್ಲ ಚಿತ್ರಗಳ ಜೊತೆ ಜಿಂತಲೂ ಇದಕ್ಕೆ ಜಾಸ್ತಿ ನಿಮಗೆ ಪ್ಲಸ್ ಪಾಯಿಂಟ್ ಕೊಡೋದು ಚಿತ್ರ ಅಂತ ಡೆಫಿನೆಟ್ಲಿ ಡೆಫಿನೆಟ್ಲಿ ಇದು ಗುಡ್ ಸೈನ್ ಅಂತ ಹೇಳ್ಬೋದು ನಾವು ನಾಳೆ ಇನ್ನೇನು ಎರಡು ಮೂರು ದಿನದಲ್ಲಿ ರಿಲೀಸ್ ಆಗುತ್ತೆ ನಾನು ಹಲ್ವಾರು ಈಗ ಯಾವುದೇ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ಮಾಡಿದ್ರು ಯಾವುದೇ ಮಾಡಿದ್ರು ಒಂದು ಸ್ವಲ್ಪ ನಮ್ಗೆ ಆತಂಕ ಅಲ್ಲಲ್ಲ ಆತಂಕ ಅಂತಲ್ಲ ನಮಗೆ ಒಂದು ಸೆನ್ಸ್ ಅನ್ನೋದು ಬಿಸ್ನೆಸ್ ಸೆನ್ಸ್ ಅಂತ ಗೊತ್ತಾಗುತ್ತೆ ದಟ್ ಈಸ್ ಸೈನ್ ಅಂತೀವಿ ನಾವು ಅಲ್ವಾ ಆ ರೀತಿ ಒಂದು ಪಾಸಿಟಿವ್ ವೈಬ್ರೇಷನ್ ಈ ಸಿನಿಮಾನಲ್ಲಿ ಇದೆ ದೇವನಿಂದ ದೇವನಿಂದ ಪಾಸಿಟಿವ್ ವೈಬ್ರೇಷನ್ ಇದೆ ಐ ಥಿಂಕ್ ಡೆಫಿನೆಟ್ಲಿ ಪ್ರೇಮ್ ಅವರು ಹಗ್ಲು ರಾತ್ರಿ ಕಷ್ಟಪಟ್ಟು ಪಿಕ್ಚರ್ನ ಅವರು ಶಕ್ತಿ ಮೀರಿ ಮಾಡಿದ್ದಾರೆ ಇದು ಕೆಲವೊಂದೊಂದು ಚಿತ್ರ ಉದಾಹರಣೆಗೆ ರೈ ಚಿತ್ರ ನೀವು ಮಾಡ್ತೀನಿ ಅಂತ ಕೊಟ್ಟಿದ್ರಿ ಮಾ ಮಾಡ್ತಾ ಇದ್ರಿ ಅದು ಭಾಳಷ್ಟು ಸದ್ದು ಮಾಡಿತ್ತು ದೇಶದಲ್ಲಿ ಅದಕ್ಕೆ ಬೇರೆ ಬೇರೆ ಭಾಷಾ ಚ ಏನು ಅಮೋಘ ನಟರನ್ನು ಹಾಕ್ಕೊಂಡು ಎಲ್ಲ ಮಾಡಬೇಕು ಅಂತ ಮುಂದಾಗಿದ್ರಿ ಆದರೆ ಅದು ಇನ್ನೂವರೆಗೂ ಸದ್ಯ ಆಗಿಲ್ಲ ಅದು ರೈ ಸಿನಿಮಾ ಎಲ್ಲಿವರೆಗೆ ಬಂದ್ಬಿಟ್ಟಿದೆ ಸರ್ ರೈ ಸಿನಿಮಾ ಸ್ಟಿಲ್ ಆನ್ ಅದು ಆಫ್ ಆಗಲಿಲ್ಲ ಇನ್ನು ಆನ್ ಇದೆ ಇದೆ ಮಾಡ್ತಾ ಇರೋ ಕೆಲಸ ನಿಮ್ಗೆ ಸಮಾಧಾನ ಇದೆಯಾ ಯಾವ್ದಂತೀರಿ ರಾಜಕಾರಣದಲ್ಲಿ ಇರ್ಬೋದು ಮಾಡ್ತಾ ಇರೋ ಕೆಲಸ ಇರ್ಬೋದು ಜನರ ಮಧ್ಯದಲ್ಲಿ ಹೋಗೋದಾಗ್ಬೋದು ಇಲ್ಲ ನಾನು ಮತ್ತೂ ಸಾಧನೆ ಮಾಡಬೇಕು ಅನಿಸ್ತಾ ಇದೆಯಾ ಅಥವಾ ಇಲ್ಲ ನಾನು ಐ ಆಮ್ ಸ್ಯಾಟಿಸ್ಫೈಡ್ ಹಿಂಗೆ ಅನಿಸ್ತಾ ಇದೆಯಾ ಇನ್ನೂ ನಾನು ಯುವಕ ಇದ್ದೀನಿ ಇವತ್ತು ನಾನು ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ನನಗೂ ಕೂಡ ಸಮಾಜದ ಬಗ್ಗೆ ತುಂಬ ಕಮಿಟ್ಮೆಂಟ್ ಇರ್ತಕ್ಕಂಥ ವ್ಯಕ್ತಿ ನಾನು ಸಾಧನೆ ಬಗ್ಗೆ ನಮಗೆ ಗೌರವ ಇದೆ ಸಾಧನೆ ಬಗ್ಗೆ ಹೇಳ್ತಾ ಇಲ್ಲ ಇನ್ನೂ ನೀವು ಕೆಲಸ ಮಾಡೋದು ಸ್ಟಿಲ್ ಐ ಆಮ್ ನಾಟ್ ಹೇಗಿದೆ ಏನೋ ಮಾಡ್ಬೇಕು ಇನ್ನೂ ಇದೆ ಇನ್ನೂ ಮಾಡುದು ಪ್ರಶ್ನೆ ಯಾಕೆ ನಾನು ಯಾಕೆ ಹೇಳ್ತೀನಿ ಕೇಳಿದ್ರೆ ಬಹಳಷ್ಟು ರಾಜಕಾರಣಿಗಳು ಇಲ್ಲ ನಾವು ರಾಜಕಾರಣದಲ್ಲಿ ಇದ್ದೀವಿ ನಾವು ರಾಜಕಾರಣದಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ ಆದ್ರೆ ನೀವು ರಾಜಕಾರಣಿ ಒಂದಲ್ಲಲ್ಲ ನನ್ನ ನನ್ನ ಮುಂದೆ ಕಾಣ್ತಾ ಇರುವಂಥ ಸಿ ಮನೋಹರ್ ಒಂದು ಪಕ್ಕದಲ್ಲಿ ನೋಡಿದಾಗ ಎಮ್ ಎಲ್ ಸಿ ಯಾಕೆ ಕಾಣ್ತಾರೆ ಇನ್ನೊಂದು ಕಡೆ ನೋಡಿದಾಗ ಚಿತ್ರ ನಿರ್ಮಾಪಕರು ಕಾಣ್ತಾರೆ ಇನ್ನೊಂದು ಕಡೆ ನೋಡಿದಾಗ ಉದ್ಯಮಿಯಾಗಿ ಕಾಣ್ತಾರೆ ಈ ಎಲ್ಲ ಮೂರುವನ್ನು ಒಟ್ಟಾಗಿ ನೋಡಿದಾಗ ಸಮಾಜದಲ್ಲಿ ಸಮಾಜಕ್ಕೆ ಅಥವಾ ನಮ್ಮ ಕನ್ನಡಿಗರಿಗೆ ಅಥವಾ ಕನ್ನಡ ನಾಡಿಗೆ ಮನೋಹರ್ ಅವರ ಕೊಡುಗೆ ಇನ್ನೇನು ನಿರೀಕ್ಷೆ ಮಾಡ್ಬೋದು ಸರ್ ಜೀವನ ಈ ಮಟ್ಟಕ್ಕೆ ಬಂದು ನಿಂತಿದೆ ಈಗ ಮುಂದಕ್ಕೆ ಏನಾಗುತ್ತೋ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಬಟ್ ಆಶಾ ಜೀವಿ ನಾನೊಬ್ಬ ಆಶಾಜೀವಿ ಏನೋ ಒಂದು ಸಮಥಿಂಗ್ ಸಾಧನೆ ಮಾಡಬೇಕು ಅಂತ ಒಟ್ಟಿರ್ತಕ್ಕಂಥವನು ಈಗ ಮುಂದೆ ಚುನಾವಣೆ ಆಯಿತು ಅಂದರೆ ನಿಮ್ಮ ಕಣ್ಣು ಯಾವ ಕ್ಷೇತ್ರ ಮೇಲಿದೆ ಚಿಕ್ಕಬಳ್ಳಾಪುರನೋ ಬಾಗೇಪಲ್ಲಿನೋ ಅಥವಾ ನಿಮ್ಮ ಕ್ಷೇತ್ರ ಈ ಕಡೆ ನಾಲ್ಕು ವರ್ಷ ಆದಮೇಲೆ ಸರ್ ಆದರೂ ಇವತ್ತಿಂದಲೇ ನೀವು ತಯಾರಿ ಮಾಡಬೇಕಲ್ವ ಒಬ್ಬ ರಾಜಕಾರಣಿ ಅಂತ ಹೇಳಿದವನಿಗೆ ಚುನಾವಣೆ ಅಂತ ಹೇಳೋದು ಒಂಥರ ಹಬ್ಬ ಈಗ ನಮ್ಮ ಮುಖ್ಯಮಂತ್ರಿಗಳು ಯಾವ ರೀತಿ ಮಾರ್ಗದರ್ಶನ ಕೊಡ್ತಾರೋ ಅಲ್ಲಲ್ಲ ಮತ್ತೊಂದ್ ಮಾತು ಹೇಳಿದ್ರಿ ನಾಲ್ಕು ವರ್ಷದ ಮೇಲೆ ಅಂತ ಹಂಗೆ ತಿಳ್ಕೋಬೇಡಿ ಯಾವಾಗ್ಲೂ ಚುನಾವಣೆ ಬರ್ಬೋದು ನಮ್ಮ ರಾಜ್ಯದ ಸ್ಥಿತಿ ನೋಡಿದ್ರೆ ಅದಕ್ಕಾಗಿ ನಾನ್ ಕೇಳ್ತಾ ಇರೋದು ನಮ್ ಕೈಯಲ್ಲಿ ಇಲ್ವಲ್ಲ ಆದ್ರೆ ಸರ್ಕಾರದಲ್ಲಿ ಏನಾಗ್ಬಹುದು ರಾಜಕಾರಣದಲ್ಲಿ ಎಷ್ಟೊತ್ತಿಗೆ ಹೇಳಕ್ ಆಗೋದಿಲ್ಲ ಆದ್ರೆ ಒಬ್ಬ ರಾಜಕಾರಣಿ ಆದವನು ಜನರ ಮುಂದೆ ಯಾವ ಯಾವ ಕ್ಷಣಕ್ಕೂ ಹೋಗೋದಕ್ ಸಿದ್ಧ ಆಗಿರ್ಬೇಕು ಹಾಗಾದ್ರೆ ಮನೋಹರ್ ಅವರು ಎಲ್ಲಿ ಹೋಗೋಕೆ ಸಿದ್ಧ ಆಗ್ತಾರೆ ನನಗೆ ಎರಡು ಜಿಲ್ಲೆಯಲ್ಲಿ ನನ್ನ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾರೆ ಜನ ಸ್ವಾಭಿಮಾನಿ ಒಂದು ಕಾರಣಕ್ಕಾಗಿ ಕಾಂಗ್ರೆಸ್ ಬಿಟ್ಟು ಜೆ ಡಿ ಎಸ್ ಕಡೆಗೆ ಬಂದರೋ ಅಥವಾ ಇಲ್ಲ ಇಲ್ಲ ನಾನು ಈ ಒಂದು ಕಾರಣಕ್ಕೋಸ್ ಅಂತಲ್ಲ ಕುಮಾರಣ್ಣ ಅವರು ಅವರು ಇಪ್ಪ ಇಪ್ಪತ್ತು ತಿಂಗಳಲ್ಲಿ ಮಾಡಿದಂಥ ಒಂದು ಕಾರ್ಯಕ್ರಮಗಳಿದೆ ಅಲ್ಲ ಅವ್ರ ಮುಖ್ಯಮಂತ್ರಿ ಆದ ನಂತರ ಆ ಒಂದು ಕಾರ್ಯಕ್ರಮಗಳಿಗೆ ನಾನು ತುಂಬಾ ಇಂಪ್ರೆಸ್ ಆಗಿದ್ದೀನಿ ಈಗಲೇ ನೀವು ಮಾತಾಡ್ತಾ ಹೇಳಿದ್ರಿ ಇಪ್ಪತ್ತು ವರ್ಷ ತಿಂಗಳ ಅವಧಿಯಲ್ಲಿ ಮಾಡಿದಂಥ ಕಾರ್ಯಕ್ರಮಗಳು ಮುಖ್ಯಮಂತ್ರಿಗಳದ್ದು ಅಂತ ಅದನ್ನು ಅದು ನಿಮಗೆ ಆಕರ್ಷಣೆ ಮಾಡ್ತು ಆದರೆ ಆ ಆಕರ್ಷಣೆಯಂಥ ಯೋಜನೆಗಳು ಈ ಸರ್ಕಾರ ಮಾಡ್ತಾ ಇಲ್ಲ ನಿಮ್ಮಂಥ ಮತ್ತು ಹತ್ತಾರು ಮನೋಹರ್ಗಳಿರ್ಬೋದು ಕುಮಾರಸ್ವಾಮಿಯವರ ಕೆಲಸವನ್ನು ಮೆಚ್ಚಿ ಬರಬೇಕಾದವರು ಈಗ ನೀವು ಹೇಗೆ ಆ ಇಪ್ಪತ್ತು ವರ್ಷದ ಇಪ್ಪತ್ತು ತಿಂಗಳ ಕೆಲಸವನ್ನು ಮೆಚ್ಚಿ ಆನಂದಿಸಿ ಬಂದರೋ ಅದೇ ರೀತಿ ನಿಮಗೆ ಹತ್ತಾರು ಮನೋಹರು ಇರ್ಬೋದು ಕಳೆದ ಇಪ್ಪತ್ತು ತಿಂಗಳಲ್ಲಿ ಮಾಡಿದಂಥ ಕೆಲಸಗಳು ಇವತ್ತು ಮಾಡ್ತಾ ಇಲ್ಲ ಅಂತ ಎಲ್ಲಿ ಸರ್ ನಾ ಇವತ್ತು ನಲವತ್ತು ಸಾವಿರ ಕೋಟಿ ತಿಳಿದ್ರೆ ಇವತ್ತು ಸಾಲ ಮನ್ನಾ ಯಾವ ಯಾವ ಗೌರ್ಮೆಂಟಲ್ಲಿ ಮಾಡಿದ್ದಾರೆ ಸರ್ ಯಾವ ರಾಜ್ಯದಲ್ಲಿ ಮಾಡಿದ್ದಾರೆ ಸರ್ ಅಂತ ಡಿಸಿಷನ್ ಯಾರು ತಗೊಂಡಿದ್ದಾರೆ ಸರ್ ಅದು ಗಂಡದೇ ಇರಬೇಕು ಇದ್ರೆ ತಾನೇ ಆ ಡಿಸಿಶನ್ ತಗೊಳ್ಳಿ ಅದ್ರ ಬಗ್ಗೆ ಆ ಡಿಸಿಷನ್ ತಗೊಂಡಿದ್ದಕ್ಕೆ ಅಥವಾ ಇಡೀ ದೇಶವೇ ಅವರಿಗೆ ಸ್ಯಾಲ್ಯೂಟ್ ಮಾಡಬೇಕು ಮಾಡಿದ್ರೆ ಇವತ್ತು ಅವ್ರಿಗೆ ನಾವು ಕಾಲಾವಕಾಶ ಕೊಡ್ಬೇಕಾಗ್ತದೆ ಈಗಿರ್ತಕ್ಕಂಥ ಹಣಕಾಸಿನ ಮಾಡಿದಿದ್ರೆ ಕುಮಾರಣ್ಣನ ವಿಚಾರಧಾರೆಗಳು ಇಂಪ್ಲಿಮೆಂಟ್ ಮಾಡುವಂತದಿದ್ರೆ ಅಥವಾ ಬಜೆಟ್ ಮಂಡನೆ ಮಾಡಿದಾಗ ನೋಡಿದಂತ ಕಂಡಾಗ ಸಾಕಷ್ಟು ಇಷ್ಟು ದಿವಸದಲ್ಲೇ ಇಂಪ್ಲಿಮೆಂಟ್ ಆಗಕ್ಕೆ ಶುರು ಆಗ್ಬೇಕಿತ್ತು ಒಂದಾದ ಮೇಲೆ ಒಂದು ಸಮಸ್ಯೆಗಳು ಅವರಿಗೆ ಬಹುಶಃ ಅದೇನು ಹೇಳ್ತಾರಲ್ಲ ಯಾವುದೂ ಕೂಡ ಸರಿಯಾಗ್ತಾಯಿಲ್ಲ ಎಲ್ಲವೂ ಏನೋ ಸುಸೂತ್ರ ಮಾಡಬೇಕು ಈ ಜೆ ಡಿ ಎ ಬಿ ಜೆ ಪಿಯವರು ಎಳೆಯೋ ಸರಿ ಎಳೆಯೋದಕ್ಕೂ ಇವ್ರು ಮಾಡೋದಕ್ಕೂ ಇದೆ ಅದಕ್ಕೆ ಜನ ಸಂಪೂರ್ಣವಾಗಿ ಆಶೀರ್ವಾದ ಮಾಡಿದರೆ ಕುಮಾರಣ್ಣ ಅವ್ರಿಗೆ ಅವ್ರ ನಿರೀಕ್ಷೆಗೂ ಮೀರಿ ಮಾಡ್ತಾ ಇವತ್ತು ಒಂದು ಎರಡು ಪಕ್ಷಗಳ ಒಂದು ಒಪ್ ಕಾರ್ಯಕ್ರಮಗಳನ್ನ ಅವ್ರು ನಡ್ಸ್ಕೊಂಡು ಹೋಗ್ಬೇಕಾಗ್ತದೆ ಜವಾಬ್ದಾರಿ ಅನ್ನೋದು ನಾವು ನಮ್ಮ ಹೊರ್ಗಡೆ ಇದ್ದು ಮಾತಾಡ್ಬೋದು ನಾವು ಹೊರ್ಗಡೆ ಇದ್ದು ಸಾವಿರ ಮಾತಾಡ್ಬೋದು ಸರ್ ಅದನ್ನ ನಿಭಾಯಿಸೋ ಪರಿಸ್ಥಿತಿನಲ್ಲಿ ನಾವಿದ್ದಾಗ ಅದು ನಮಗೂ ಕಷ್ಟ ಪ್ರತಿಯೊಬ್ಬರಿಗೂ ಕಷ್ಟ ಪೇಷನ್ಸು ಅಂತ ಪೇಷನ್ಸ್ ದೇವ್ರು ಕೊಟ್ಟಿದಾರಲ್ಲ ಅವ್ರಿಗೆ ಆರೋಗ್ಯ ಆರೋಗ್ಯದ ಆ ಸ್ಥಿತಿಯಲ್ಲಿಯೂ ಕೂಡ ಅವ್ರು ಮಾಡುವಂಥದ್ದಿದೆ ಅದಕ್ಕೆ ನಾವು ನಾನು ಮೆಚ್ಚಲೇಬೇಕು ಅವರ ಒಂದು ದೈವ ಕೃಪೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಆದ್ರೆ ಈ ಎರಡು ಪಕ್ಷವನ್ನ ನಿಭಾಯಿಸೋದ್ರಲ್ಲಿ ನಮ್ಮಂತ ಬಡಪಾಯಿಗಳಿಗೆ ಮರ್ತೋದ್ರ ಅಂತ ಅವ್ರ ಬಡಪಾಯಿಗಳಿಗೆ ಕೆಲಸ ಮಾಡ್ತಾವ್ರೆ ಸರ್ ರಾತ್ರಿ ಆಗ್ಲು ಇವತ್ತು ಬೆಂಗಳೂರು ಪರಿಸ್ಥಿತಿ ಹೆಂಗಿದೆ ಹೇಗಿತ್ತು ಇವತ್ತು ನೋಡಿ ಏನು ಆಪ್ರೇಷನ್ಸ್ ಯಾವ ರೀತಿ ಮಾಡ್ತಾ ಇದ್ದಾರೆ ಡಿಪಾರ್ಟ್ಮೆಂಟ್ ಇರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರತಿಯೊಂದು ಇದರಲ್ಲೂ ಕೂಡ ತುಂಬ ಒಂದು ಅಡ್ಮಿನಿಸ್ಟ್ರೇಷನ್ನಲ್ಲಿ ತುಂಬ ಟೈಟ್ ಮಾಡ್ತಾ ಇದ್ದಾರೆ ಕುಮಾರಣ್ಣ ಇವತ್ತು ಅವು ಫ್ಯೂಚರ್ ಫ್ಯೂಚರ್ ಚೆನ್ನಾಗಿರಬೇಕು ಅನ್ನೋದು ಅವ್ರ ಕಾನ್ಸೆಪ್ಟು ಇವತ್ತು ರೈತರು ಸಾಲ ಮನ್ನಾ ಮಾಡಿದ್ರು ಮುಂದೆ ವರ್ಷ ಇನ್ನೊಂದು ಹಲವಾರು ಯೋಜನೆಗಳ್ ಕೊಡ್ತಾರೆ ಆ ರೀತಿ ತುಂಬ ಒಂದು ಜನಪರವಾದಂಥ ಕಾರ್ಯಕ್ರಮಗಳು ಪ ಜನ ಪರವಾಗಿರ್ತಾರೆ ವಿನಃ ಅವರು ಯಾವತ್ತೂ ನನ್ನ ಕೈಲಾಗದೆ ಕೈಲಾಗಲಿಲ್ಲ ಅಂತ ಕೂರೋ ವ್ಯಕ್ತಿ ಕುಮರಣ್ಣ ಓಕೆ ಸರ್ ನಿಮ್ಮ ನಿರೀಕ್ಷೆಯಂತೆ ಹಾಗೆ ಆಗಲಿ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಕೂಡ ಹೇಳ್ತೇನೆ ಸರ್ ಈ ವೇದಿಕೆ ಮೂಲಕ ಸಿ ಆರ್ ಮನೋಹರ್ ಅವರು ಕೊನೆಯದಾಗಿ ಜನರಿಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರು ಇವತ್ತು ನನಗೆ ಆಶೀರ್ವಾದ ಮಾಡಿದಂಥ ಎಲ್ಲ ಜನರಿಗೆ ನಿಮ್ಮ ಟಿ ವಿ ಫೈವ್ ವೀಕ್ಷಕರಿಗೆ ಮತ್ತು ನಾನು ಇವತ್ತು ನನ್ನ ಚಿತ್ರರಂಗದಲ್ಲಿ ಈಗ ವಜ್ರಕಾಯಿ ಇರ್ಬೋದು ಇವತ್ತು ವಿಲನ್ ಚಿತ್ರ ರಿಲೀಸ್ ಆಗ್ತಾಯಿದೆ ತವೆಲ್ಲ ಆಶೀರ್ವಾದ ಮಾಡಿ ನನ್ನನ್ನು ತವೆಲ್ಲ ಆಶೀರ್ವಾದ ಮಾಡಿ ಈ ಒಂದು ಚಿತ್ರನ ಯಶಸ್ಸು ಮಾಡಿಕೊಡಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಕುಮಾರಣ್ಣ ಅವರಿಗೆ ಇನ್ನೂ ಶಕ್ತಿ ಕೊಡಿ ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ತೇನೆ ಸರ್ ನಿಮ್ಮ ಈ ಬ್ಯುಸಿ ಶೆಡ್ಯೂಲಲ್ಲಿ ಅಂದರೆ ಚಿತ್ರ ಬಿಡುಗಡೆ ಆಗುವಂಥ ಹೊಸ್ತಿಲಲ್ಲಿದೆ ಇಂಥ ಸಂದರ್ಭದಲ್ಲಿ ಒಂದು ಕಡೆ ರಾಜಕೀಯ ಒಂದು ಕಡೆ ಅದು ಇಂಥ ಬ್ಯುಸಿ ಶೆಡ್ಯೂಲಲ್ಲಿ ನಮಗೆ ಸಮಯ ಕೊಟ್ಟರೆ ನಮ್ಮ ಸ್ಟುಡಿಯೋವರೆಗೂ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರಿ ಸರ್ ತುಂಬ ಧನ್ಯವಾದಗಳು ತಮಗೂ ಧನ್ಯವಾದಗಳು ಸರ್ ಆಲ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮುಂದೆ ಮತ್ತೋರು ಅತಿಥಿಯೊಂದಿಗೆ ಫೇಸ್ ಟು ಫೇಸ್ ಕಾರ್ಯಕ್ರಮದಲ್ಲಿ ಬರ್ತೀನಿ ಅಲ್ಲಿವರೆಗೆ ನೋಡ್ತಾ ಇರಿ ಟಿ ವಿ ಇದು ವಾಸ್ತವದ ಪ್ರತಿರೂಪ